ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ಟ್ರೂ ಫುಡ್ ಕಿಚನ್ ಐಲ್ಯಾಂಡ್ಗೆ ಸ್ವಾಗತ ಇವತ್ತು ಮೆಕ್ಡೊನಾಲ್ಡಲ್ಲಿ ಸಿಗುವ ಲಾವಾ ಕೇಕ್ ಅದನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲೋ ಎಲ್ಲರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನಿಮ್ಮ ಮೊದಲಿಗೆ ನೋಡ್ಬೋದು ಸೊ ನಾನಿಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಫ್ ಕಪ್ಪಷ್ಟು ಮೈದಾ ಹಾಕೊತಿದ್ದೀನಿ ಅದಕ್ಕೆ ನಾನಿವಾಗ ಅರ್ಧ ಕಪ್ಪಷ್ಟು ಸಕ್ಕರೆ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಒಂದು 4 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ ಅದಕ್ಕೆ ಹಾಫ್ ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಇದನ್ನು ಸಣ್ಣಗೆ ಹಿಡ್ಕೊಳ್ಳಿ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ ಇಲ್ಲಿ ನಾನು 3/4 ಕಪ್ಪಷ್ಟು ಹಾಲನ್ನ ತೊಗೊಂಡಿದ್ದೀನಿ ಅದನ್ನು ಅರ್ಧದಷ್ಟು ಬ್ಯಾಟರ್ಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಇದು ಆಲ್ಮೋಸ್ಟ್ ಮಿಕ್ಸ್ ಆಗಿದೆ ಈ ಹದಕ್ಕಿದ್ರೆ ಸಾಕು ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೇ ನಾನು ಇವಾಗ ಡೈರಿ ಮಿಲ್ಕ್ ಚಾಕ್ಲೇಟ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ 2 ಪಕೆಟ್ ಯೂಸ್ ಮಾಡಿದ್ದೀನಿ 1 ಪಕೆಟ್ 60 ಗ್ರಾಮ್ದು ಹಾಗೆ ಟೋಟಲ್ 120 ಗ್ರಾಮ್ದು ಹಾಕ್ಕೊಂಡಿದ್ದೀನಿ ನಾವು ಇದನ್ನು ಚಾಕ್ಲೇಟ್ನ ಮೆಲ್ಟ್ ಮಾಡಬೇಕು ಕಂಪ್ಲೀಟಾಗಿ ಡೈರಿ ಮಿಲ್ಕ್ ಸಿಲ್ಕ್ ಹಾಕ್ಕೊಂಡಿದ್ರಿಂದ ಜಲ್ದಿನೇ ಮೆಲ್ಟ್ ಆಗುತ್ತೆ ಸೊ ಈ ಹದದಲ್ಲಿದೆ ಇದು ಇನ್ನೂ ಸ್ವಲ್ಪ ಮೆಲ್ಟ್ ಆಗಬೇಕು ಸೊ ಇದು ಆಲ್ಮೋಸ್ಟ್ ಮೆಲ್ಟ್ ಆಗಿದೆ ಇದಕ್ಕೇ ನಾನಿವಾಗ 2 ಟೇಬಲ್ ಸ್ಪೂನಷ್ಟು ಬಟರ್ನ ಹಾಕೋತಾ ಇದ್ದೀನಿ ಸೊ ಬಟರ್ ಹಾಕೊಂಡ್ಮೇಲೆ ಇದು ಸ್ವಲ್ಪ ಗಟ್ಟಿಯಾಗುತ್ತೆ ಅದನ್ನು ನಾನಿವಾಗ ಬ್ಯಾಟರ್ಗೆ ಸೇರಿಸ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದಾದಮೇಲೆ ಇದನ್ನು ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೊಳ್ಳಿ ಕೋಕೋ ಪೌಡರ್ ಬ್ಯಾಟರ್ಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಸಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಅರ್ಧದಷ್ಟು ಏನು ಹಾಲು ಉಳಿಸಿದ್ನಲ್ವಾ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ಗಟ್ಟಿಯಾಗಬಾರ್ದು ಸ್ವಲ್ಪ ಲಿಕ್ವಿಡ್ ಪ್ರಮಾಣದಲ್ಲೇ ಇರಬೇಕು ಬ್ಯಾಟರು ಸೊ ಮೆಕ್ಡೊನಾಲ್ಡಲ್ಲಿ ಎಲ್ಲರೂ ಲಾವಾ ಕೇಕ್ನ ತಿಂದಿರ್ತೀರ ಸೊ ತಿನ್ನುವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಬಟ್ ಅಮೌಂಟ್ ಕೊಡುವಾಗ ತುಂಬ ಕಷ್ಟ ಅನಿಸುತ್ತೆ ಆದರೆ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಕಡಿಮೆ ದುಡ್ಡಲ್ಲಿ ಮನೇಲಿ ಎಲ್ಲರೂ ತಿನ್ಬೋದು ಹಾಗೆ ತುಂಬ ಡಿಲಿಷಿಯಸ್ ಆಗಿರುತ್ತೆ ಟ್ರೈ ಮಾಡ್ತಾರಲ್ವೋ ಟ್ರೈ ಮಾಡಿಬಿಟ್ಟು ನನಗೆ ಹೇಗಾಯಿತು ಅಂತ ಹೇಳಿ ಸೊ ನಾನಿಲ್ಲಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಕೆಳಗಡೆ ನಾನು ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಸ್ಟ್ಯಾಂಡ್ ಇಟ್ಕೊಂಡು ಸೊ ಇದನ್ನು ಒಂದು 10 ನಿಮಿಷಗಳ ಕಾಲ ನಾನು ಪ್ರೀಹೀಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಸೊ ಹಾಗೆ ಮನೆಯಲ್ಲಿ ಎಲ್ಲರೂ ಮನೆಯಲ್ಲಿ ಸ್ಮಾಲ್ ಕಪ್ ಇರ್ತಲ್ಲ ಸೊ ಅದನ್ನೇ ನಾನು ಯೂಸ್ ಮಾಡ್ತಾ ಇರೋದು ಅದಕ್ಕೆ ಬಟರ್ನ ಹಚ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಹಚ್ಕೊಂಡು ಅದ್ರ ಮೇಲೆ ಮೈದಾನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೇ ನಾನು ಇವಾಗ ಕೋಕೋ ಬ್ಯಾಟರ್ನ ಹಾಕೋತಾ ಇದ್ದೀನಿ ಸೊ ಇದು 3/4 ಕಪ್ಪಷ್ಟು ಹಾಕೊಳ್ಳಿ ಸೊ ಬ್ಯಾಟರ್ನ ಕಪ್ಪಿನ 3/4 ಅಷ್ಟು ಹಾಕೋಬೇಕು ಸೊ ಆ ಕಡೆ ನಮ್ಮ ಪ್ಯಾನು ಆಲ್ರೆಡಿ ಫ್ರೀ ಹೀಟ್ ಆಗಿದೆ ಸೊ ಇದಕ್ಕೆ ನಾನು ಕಪ್ಪನ್ನು ಇಟ್ಬಿಟ್ಟು 12 ನಿಮಿಷಗಳ ಕಾಲ ಇದನ್ನು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಒಂದು 10 ನಿಮಿಷಗಳ ಕಾಲ ಬೇಕ್ ಮಾಡ್ಕೊಳ್ಳಿ ಬೇಕ್ ಆದಮೇಲೆ ನೋಡಿ ಎಷ್ಟು ಡಿಲಿಷಿಯಸ್ ಆಗಿ ಕಾಣ್ತಿದೆ ಅಲ್ವಾ ಸೊ ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿತ್ತು ನೀವು ಕೂಡ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ಸ್ ಮೂಲಕ ಹೇಳಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತು ಟ್ವಿಟರಲ್ಲಿ ಕೂಡ ಫಾಲೋ ಮಾಡ್ಬೋದು
ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.